ದಕ್ಷಿಣ ಭಾರತದ ಕೇರಳ ಪ್ರಾಂತ್ಯ ಸುಂದರ ಪ್ರಕೃತಿಗೆ ತವರೂರು. ಇಲ್ಲಿಯ ಪೂರ್ಣಾ ನದಿ ತೀರದಲ್ಲಿ ಕಾಲಟಿ ಎಂಬ ಗ್ರಾಮವಿದೆ. ಈ ಗ್ರಾಮದಲ್ಲಿ ನಂಬೂದರಿ ಎಂಬ ಬ್ರಾಹ್ಮಣ ಪಂಗಡಕ್ಕೆ ಸೇರಿದ ದಂಪತಿಗಳಿದ್ದರು. ಅವರೇ ಶಿವಗುರು ಮತ್ತು ಆರ್ಯಾಂಬೆ. ಇವರ ಪ್ರಾರ್ಥನೆಯ ಫಲವಾಗಿ ಪರಶಿವನು ಕರುಣಿಸಿದ ಮಗುವೆ ಶ್ರೀಶಂಕರರು. ವೈಶಾಖ ಶುದ್ಧ ಪಂಚಮಿಯಂದು ಇವರ ಜನನವಾಯಿತು. ಆ ಪವಿತ್ರ ದಿನವನ್ನು ಇಂದಿಗೂ ಭಾರತಾದ್ಯಂತ ಶ್ರೀ ಶಂಕರ ಜಯಂತಿ ಎಂದು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಐದನೇ ವರ್ಷದಲ್ಲಿ ಶ್ರೀ ಶಂಕರರಿಗೆ ಉಪನಯನವಾಯಿತು. ಇವರು ಗುರುಕುಲದಲ್ಲಿ ಅಭ್ಯಾಸ ಮಾಡುವಾಗ ಒಂದು ಪವಾಡ ನಡೆಯಿತು. ಭಿಕ್ಷಾಟನೆಗೆಂದು ಬಡವಿಯೊಬ್ಬಳ ಮನೆಯ ಮುಂದೆ ನಿಲ್ಲುತ್ತಾರೆ. ಬಾಲರವಿಯಂತೆ ಕಂಗೊಳಿಸುತ್ತಿದ್ದ ವಟುವಿಗೆ ಏನೂ ಇಲ್ಲವೆಂದು ಹೇಳುವ ಮನಸ್ಸಾಗದೆ ಒಣಗಿದ ನೆಲ್ಲಿಕಾಯಿಯನ್ನೇ ಭಕ್ತಿಯಿಂದ ಶಂಕರರಿಗೆ ಅರ್ಪಿಸುತ್ತಾಳೆ. ಬಡವಿಯ ದೈನ್ಯಾವಸ್ಥೆಯನ್ನು ಕಂಡು ಶಂಕರರು ಮರುಗುತ್ತಾರೆ. ಕನಕಧಾರಾ ಸ್ತೋತ್ರದಿಂದ ಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾರೆ. ಸಿರಿದೇವಿಯಾದ ಲಕ್ಷ್ಮಿಯು ಅಂಗಳದ ತುಂಬ ಬಂಗಾರದ ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸುತ್ತಾಳೆ. ಕಾಲಟಿ ಬಳಿಯ ಪೊನ್ನರ್ತೊಡತ ಎಂಬ ಗ್ರಾಮದಲ್ಲಿ ಬಡವಿಯ ಮನೆತನದವರು ಇಂದಿಗೂ ಸಹ ಸ್ವರ್ಣತಿಲ್ಲಂ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಶಂಕರರ ತಾಯಿ ಆರ್ಯಾಂಬೆ ಸ್ನಾನ ಮಾಡುವುದಕ್ಕಾಗಿ ಪ್ರತಿದಿನವೂ ಪೂರ್ಣಾ ನದಿಗೆ ಹೋಗುತ್ತಿದ್ದರು. ವೃದ್ಧೆಯಾದ ಆಕೆಗೆ ಅದು ಕಷ್ಟವಾಗುತ್ತಿತ್ತು. ಆದ್ದರಿಂದ ತಾಯಿಗೆ ಅನುಕೂಲವಾಗಲೆಂದು ಶಂಕರರು ಪೂರ್ಣಾ ನದಿ ದೇವತೆಯನ್ನು ಪ್ರಾರ್ಥಿಸಿದರು. ಪ್ರಸನ್ನಳಾದ ಪೂರ್ಣೆ ತಾನು ಹರಿಯುತ್ತಿದ್ದ ಪಥವನ್ನು ಸ್ವಲ್ಪ ಬದಲಿಸಿ ಓರೆಯಾಗಿ ತಿರುಗಿ ಆರ್ಯಾಂಬೆಯ ಮನೆಯ ಬಳಿ ಹರಿಯತೊಡಗಿತು. ಶಂಕರರು ಜನಿಸಿದ ಮನೆ ಎಂದು ಗುರುತಿಸಲಾದ ಸ್ಥಳದಲ್ಲಿ ಪೂರ್ಣಾ ನದಿಯು ಕವಲೊಡೆದು ಡೊಂಕಾಗಿ ಹರಿಯುವುದನ್ನು ಈಗಲೂ ನೀವಿಲ್ಲಿ ಕಾಣಬಹುದು. ಇವರು ಸನ್ಯಾಸತ್ವ ತೆಗೆದುಕೊಳ್ಳುವ ಮುನ್ನ ನಡೆದ ಒಂದು ಘಟನೆ ಅತ್ಯಂತ ಸ್ವಾರಸ್ಯಕರವಾಗಿದೆ. ಎಂದಿನಂತೆ ಬೆಳಗಿನ ಜಾವ ತಮ್ಮ ತಾಯಿಯೊಂದಿಗೆ ಸ್ನಾನಕ್ಕಾಗಿ ಪೂರ್ಣಾ ನದಿಗೆ ಹೋಗುತ್ತಾರೆ. ನದಿಯಲ್ಲಿ ಸ್ನಾನವ ಮಾಡಲು ಶಂಕರ ಹೊರಟನು. ಬೆಳಗಿನ ಜಾವದಲ್ಲಿ ಕಾಯುತ್ತಲಿದ್ದಿತು ಮಾಯದ ಮೊಸಳೆಯು ಕಾಲನು ಎಳೆದಿದೆ ಮಕರಿಯು ನೀರೊಳಗೆ. ಸನ್ಯಾಸಿಯಾಗಲು ನೀನೊಪ್ಪಿದರೆ ಬಿಡುವುದು ಎನ್ನನು ಧರೆಯೊಳಗೆ. ಬೀಸುವ ದೊಣ್ಣೆಯ ತಪ್ಪಿಸಿಕೊಂಡರೆ ಸಾವಿರ ವರುಷ ಆಯುಷವು ಜಾಗೃತವಾಯಿತು. ಮಾತೆಯ ಹೃದಯ ಅನುಮತಿ ನೀಡಿತು ಆ ಮನವು, ಅನುಮತಿ ನೀಡಿತು ಆ ಮನವು. ನಂತರ ಎಂಟನೇ ವಯಸ್ಸಿನಲ್ಲಿ ಶ್ರೀ ಗೋವಿಂದ ಭಗವತ್ಪಾದರಿಂದ ಸನ್ಯಾಸ ಸ್ವೀಕಾರ. ತಮ್ಮ ಎಂಟನೇ ವಯಸ್ಸಿನಲ್ಲಿ ಶ್ರೀ ಶಂಕರರು ನಾಲ್ಕು ವೇದಗಳಲ್ಲೂ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಹನ್ನೆರಡನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು. ಹದಿನಾರನೇ ವಯಸ್ಸಿನಲ್ಲಿ
ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ರಚಿಸಿದ ಪ್ರಪ್ರಥಮ ಪ್ರವರ್ತಕರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು.